ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಈಗ ತಿಳಿಸಿಕೊಡುವಂಥ ಬಿಸ್ನೆಸ್ಸಿಂದ 5 ಲಕ್ಷದಿಂದ ಫ್ರೆಂಡ್ಸ್ ತಿಂಗಳಿಗೆ 50 ಲಕ್ಷ ರೂಪಾಯಿವರೆಗೆ ಪ್ರಾಫಿಟನ್ನು ಸಂಪಾದಿಸ್ಕೊಳ್ಬೋದು. ಯಾಕೆಂದರೆ ಇದು ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇರುವಂಥ ಬಿಸ್ನೆಸ್, ಹಾಗೆಯೇ ಯಾವುದೇ ಕಾರಣಕ್ಕೂ ಫೇಲಿಯರ್ ಆಗದೇ ಇರುವಂಥ ಬಿಸ್ನೆಸ್ ಕೂಡ ಹೌದು. ನೀವು ಈ ಬಿಸ್ನೆಸ್ಗೆ ಕೇವಲ 1000 ರೂಪೀಸ್ವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ಭಾರೀ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನೋದು ನಿಮ್ದಾಗುತ್ತೆ. ಸೊ ಯಾರೂ ಕೂಡ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಈ ಬಿಸ್ನೆಸ್ ಐಡಿಯಾ ಯಾವುದು, ಇದಕ್ಕೆ ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗುತ್ತೆ, ಪ್ರಾಫಿಟ್ ಯಾವ ರೀತಿಯಲ್ಲಿ ಸಿಗುತ್ತೆ, ಮಾರ್ಕೆಟಿಂಗ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು, ಅದರ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ನಂತರ ಈಸಿಯಾಗಿ ಬಿಸ್ನೆಸ್ನ ಮಾಡಿಕೊಂಡು ಒಳ್ಳೆ ಪ್ರಾಫಿಟನ್ನು ಫ್ರೆಂಡ್ಸ್ ನೀವು ಸಂಪಾದಿಸ್ಕೊಳ್ಬೋದು. ಯಾರೂ ಕೂಡ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಬಿಸ್ನೆಸ್ ಟಾಪಿಕ್ ಯಾವುದಂತ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡದೇ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ನ ಕೊಡಿ. ಅದರ ಜೊತೆಗೆ ನಿಮಗೆ ಯಾವುದಾದ್ರೂ ಬಿಸ್ನೆಸ್ ಐಡ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾನು ಆ ವಿಡಿಯೋಗೆ ಸಂಬಂಧಿಸಿದ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸಿಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಬಿಸ್ನೆಸ್ ಟಾಪಿಕ್ ವಿಷಯಕ್ಕೆ ಬರೋಣ. ಈ ಬಿಸ್ನೆಸ್ಸನ್ನು ನೀವು ಈಗ ಇರುವಂತಹ ಸೀಸನ್ಗೆ ಸ್ಟಾರ್ಟ್ ಮಾಡಿದ್ರೆ ಬೇಸಿಗೆಗಾಲದಲ್ಲಿ ಖಂಡಿತವಾಗಿಯೂ ಕ್ಲಿಕ್ ಆಗೇ ಆಗುತ್ತೆ. ಇದು ಏನು ಅಂದ್ರೆ ಪಾಪ್ಸಿಕಲ್ ಮೇಕಿಂಗ್. ಇದನ್ನ ನೀವು ಬ್ರ್ಯಾಂಡಿಂಗ್ ನ ಮಾಡ್ಕೊಳ್ಳಿ. ಈ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ಈ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿದೆ ಇದು. ಕಡಿಮೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಈ ಬಿಸ್ನೆಸ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಹೆಚ್ಚು ಖರ್ಚು ಬೇಕಂತಾನೆ ಇಲ್ಲ ಈ ಬಿಸ್ನೆಸ್ಗೆ. ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಕೆಲವರಿಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಈ ರೀತಿಯ ಬಿಸ್ನೆಸ್ಗಳಿಗೆ ಇಳಿತಾ ಇಲ್ಲ ಮಾಡೋದಕ್ಕೆ. ಮತ್ತೆ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ಖರ್ಚು ಅನ್ನೋದು ತುಂಬಾನೇ ಕಡಿಮೆ, ಆದರೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ತುಂಬಾನೇ ದೊಡ್ಡ ಮೊತ್ತದಲ್ಲಿ ಸಿಗುತ್ತೆ. ಈ ನಮ್ಮ ಭಾರತ ದೇಶದಲ್ಲಿ ಟಾಪ್ 10 ಬ್ರ್ಯಾಂಡ್ನ ನೋಡೋದಾದ್ರೆ ಅಮೂಲ್ ಆಗಿರ್ಬೋದು, ವೆನಿಲ್ ಆಗಿರ್ಬೋದು, ಕ್ವಾಲಿಟಿ ವಾಲ್ಸ್, ಮದರ್ ಡೈರಿ, ಕ್ರೀಮ್ ಬೆಲ್, ಬ್ಯಾಸ್ಕಿನ್ ಅಂಡ್ ರಾಬಿನ್ಸ್, ಹೀಗೆ ಇನ್ನು ಸೌತ್ಗಳಲ್ಲಿ ನೋಡೋದಾದ್ರೆ ಇನ್ನೂ ಜಾಸ್ತಿನೇ ಇದೆ. ಕಿಪ್ಪಿ, ಸ್ಕೂಪ್ಸ್, ಅರುಣ್ ಅಂತ ಹೀಗೆ ಅನೇಕ ಫೇಮಸ್ ಬ್ರ್ಯಾಂಡ್ಗಳಿವೆ. ಅದರಲ್ಲೂ ಈಗ ನಾನು ತಿಳಿಸಿಕೊಟ್ಟಿರುವಂಥದ್ದು ತುಂಬಾನೇ ಟಾಪ್ ಬ್ರ್ಯಾಂಡ್ ಆಗಿದೆ. ಇದೆಲ್ಲವೂ ಕೂಡ ಮೋಸ್ಟ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಫ್ರೆಂಡ್ಸ್. ಕಡಿಮೆ ಅಂದರೆ ಕಡಿಮೆ ಖರ್ಚು ಸಾಕಿದಕ್ಕೆ ಇದನ್ನು ನೀವು ತಯಾರಿಸಿ ಫ್ರೆಂಡ್ಸ್. ಇದಕ್ಕೆ ನೀವು ಬ್ರ್ಯಾಂಡಿಂಗ್ನ ಮಾಡ್ಕೊಳ್ಳಿ. ಇದರಲ್ಲೂ ಡೀಲರ್ಶಿಪ್, ಡಿಸ್ಟ್ರಿಬ್ಯೂಟರ್ಶಿಪ್ ಎಲ್ಲವೂ ಕೂಡ ಇರುತ್ತೆ. ನೀವು ಇದನ್ನು ತಯಾರಿಸಿದ್ರೆ ಸಾಕು, ಕಡಿಮೆ ರೇಟಿಗೇನೆ ಇದನ್ನು ತಯಾರಿಸಿಕೊಳ್ಬೋದು. ಹಾಗೆಯೇ ಪ್ರಾಫಿಟ್ ಮಾರ್ಜಿನ್ ಅನ್ನೋದು 100% ವರೆಗೆ ಸಿಗುತ್ತೆ. ಈಗ ನೀವು ಇದನ್ನು ಡೀಲರ್ಸ್ಗೆ ಕೊಟ್ಟರು ಪ್ರಾಫಿಟ್ ಅನ್ನೋದು ಫುಲ್ ಆಗಿನೇ ಇರುತ್ತೆ. ಈಗ ಇದರಲ್ಲಿ ಖರ್ಚು ಅನ್ನೋದು 50,000 ರೂಪಾಯಿವರೆಗೆ ಆದರೆ ಡೀಲರ್ಸ್ಗಾಗಿರ್ಬೋದು, ರಿಟೇಲರ್ಸ್ ಅವರಿಗಾಗಿರ್ಬೋದು, ಈ ಪ್ರಾಫಿಟ್ ಮಾರ್ಜಿನ್ನ ನೀವು ಕೊಟ್ಟರು ಅದಕ್ಕೆ ಸರಿಯಾಗಿ ನಿಮಗೆ 50,000 ರೂಪೀಸ್ ಅನ್ನೋದು ಉಳಿದೇ ಉಳಿಯುತ್ತೆ. ಎಲ್ಲ ಖರ್ಚು ತೆಗೆದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಅಂದರೆ ಈಗ ನೀವು 1,00,000 ರೂಪಾಯಿವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ 1,00,000 ರೂಪಾಯಿವರೆಗೆ ಖಂಡಿತವಾಗಿಯೂ ಉಳಿಯುತ್ತೆ. ನೀವು ಅವರಿಗೆ ಪ್ರಾಫಿಟ್ ಮಾರ್ಜಿನ್ನ ಕೊಟ್ಟರು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನೋದು ನಿಮಗೆ ಉಳಿಯುತ್ತೆ. ಯಾಕೆಂದರೆ ಬೇರೆ ಬೇರೆ ಫ್ಲೇವರ್ಸ್ಗಳಲ್ಲಿ ಇದನ್ನು ನೀವು ಕೊಡ್ತಿರಲ್ವ, ಹಾಗಾಗಿ. ಇನ್ನು ನೆಕ್ಸ್ಟ್ ಇದರಲ್ಲಿ ನಿಮಗೆ ಬರುವಂಥ ಡೌಟ್ಸ್ ಏನು ಅಂದರೆ, ಇದು ಬೇಸಿಗೆಗಾಲದಲ್ಲಿ ಮಾತ್ರ ಬಿಸ್ನೆಸ್ ಇರುತ್ತಾ ಅಂತ. ಈ ಮಳೆಗಾಲ, ಚಳಿಗಾಲ ಇದರಲ್ಲಿ ಇರಲ್ವಾ ಈ ಬಿಸ್ನೆಸ್? ಈ ರೀತಿಯಲ್ಲಿ ಅನ್ಕೊಳ್ಳೋದಾದ್ರೆ ಫ್ರೆಂಡ್ಸ್, ಬೇಸಿಗೆಗಾಲದಲ್ಲಿ ಈ ಬಿಸ್ನೆಸ್ಗೆ ಫುಲ್ ಡಿಮ್ಯಾಂಡ್ ಇರುತ್ತೆ, ಆದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಇದನ್ನು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಪ್ರಾಫಿಟ್ ಅನ್ನೋದು ಖಂಡಿತವಾಗಿಯೂ ಸಿಗದೆ ಅಂತೂ ಇರೋದಿಲ್ಲ. ಲಾಸ್ ಅಂತೂ ಬಿಸ್ನೆಸ್ನಲ್ಲಿ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾವಾಗ್ಲೂ ಪ್ರಾಫಿಟ್ನಲ್ಲೇ ಇರುತ್ತೆ ಈ ಬಿಸ್ನೆಸ್. ಅಷ್ಟೇ ಅಲ್ಲದೆ ಈ ಬಿಸ್ನೆಸ್ನ ಮಾಡೋದಕ್ಕೆ ಹೆಚ್ಚು ಖರ್ಚಿನ ಅವಶ್ಯಕತೆಯೂ ಇಲ್ಲ, ಕಡಿಮೆ ಖರ್ಚಿನಲ್ಲಿ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಕೆಲವರು ಏನು ಅನ್ಕೊಳ್ತಾರೆ ಅಂದರೆ ಫ್ರೆಂಡ್ಸ್, ಈಗ ಬಿಸ್ನೆಸ್ನ ಮಾಡಿದರೆ ನಮ್ಮ ಹತ್ರ ಇರುವಂಥ ಅಮೌಂಟ್ ಕೂಡ ವೇಸ್ಟ್ ಆಗ್ಬೋದು ಅಂತ ಈ ರೀತಿಯಲ್ಲಿ ಭಯ ಇರುತ್ತೆ. ಆದರೆ ನೀವು ಈ ಬಿಸ್ನೆಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ರೀತಿಯಲ್ಲಿ ಭಯ ಪಡಬೇಕಂತ ಇರೋದಿಲ್ಲ, ಯಾವುದೇ ರೀತಿಯಲ್ಲಿ ಹೆದರಿಕೊಳ್ಳೋದೆ ಫ್ರೆಂಡ್ಸ್, ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸ್ಟಾರ್ಟ್ ಮಾಡ್ಕೊಂಡ ನಂತರ ಖಂಡಿತವಾಗಿಯೂ ನೀವು ಡೀಲರ್ಶಿಪ್ನ ಸಹ ಕೊಡ್ಬೋದು. ಇನ್ನು ಇದಕ್ಕೆ ಸಂಬಂಧಿಸಿದ ಮಿಷನ್, ಇದಕ್ಕೆ ರೇಟ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಕಡಿಮೆಯಲ್ಲಿ ಕಡಿಮೆ ಅಂದ್ರೂ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ 2,00,000 ರೂಪಾಯಿ ಆಗುತ್ತೆ, ಎಲ್ಲ ಮಿಷನ್ಗೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಡೀಲರ್ಶಿಪ್ನ ಕೊಡ್ಬೋದು ಫ್ರೆಂಡ್ಸ್. ಒಂದ್ವೇಳೆ ನೀವು ಡೀಲರ್ಶಿಪ್ನ ಕೊಡೋದೇ ಆದರೆ ಖಂಡಿತವಾಗಿಯೂ 2,00,000 ರೂಪಾಯಿವರೆಗೆ ಖರ್ಚು ಆಗೇ ಆಗುತ್ತೆ. ಇನ್ನು ಇದರ ಪ್ರೋಸೆಸ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಿಷನ್ ಸಪ್ಲೈ ಕೊಡ್ತಾರಲ್ಲ ಫ್ರೆಂಡ್ಸ್, ಅವರು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ನೀವು ಮಿಷನನ್ನು ತಗೊಳ್ಳೋಕ್ಕೆ ಹೊರಟಾಗ. ಯಾಕೆಂದರೆ ಅವ್ರ ಕೆಲಸನೇ ಇದಾಗಿರುತ್ತೆ. ಸೊ ಎಲ್ಲರಿಗೂ ಕೂಡ ಅವರು ಇನ್ಫಾರ್ಮೇಷನ್ನ ಕೊಡ್ತಾರೆ.
ಈ ಮಿಷನ್ ಅಲ್ಲೂ ಕೂಡ ಬೇರೆ ಬೇರೆ ರೇಟ್ ನಲ್ಲಿ ಬೇರೆ ಬೇರೆ ಮಾಡೆಲ್ ನಲ್ಲಿ ಇದರ ಪ್ರೈಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. 3 ಲಕ್ಷ ರೂಪಾಯಿನಲ್ಲೂ ಮಿಷನ್ ಸಿಗುತ್ತೆ, 4 ಲಕ್ಷ ರೂಪಾಯಿನಲ್ಲೂ ಸಿಗುತ್ತೆ. ನಾನೀಗ ಹೇಳುವಂತದ್ದು, ನೀವು ಸಣ್ಣ ರೀತಿಯಲ್ಲಿ ಬಿಸ್ನೆಸ್ ನ ಮಾಡೋದಾದ್ರೆ ವರ್ಕಿಂಗ್ ಕ್ಯಾಪಿಟಲ್ಗೂ ಸಹ 2 ಲಕ್ಷ ರೂಪಾಯಿನಲ್ಲಿ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಳ್ಬಹುದು ಡೀಲರ್ಶಿಪ್ ನ ಕೊಡೋದಾದ್ರೆ. ಇಲ್ಲ ನಾನು ಲೋಕಲ್ ಆಗಿನೇ ಸೇಲ್ ಮಾಡ್ಕೊಳ್ತೀನಿ ಅಂತ ಈ ರೀತಿಯಲ್ಲಿ ಅನ್ಕೊಳ್ಳೋದಾದ್ರೆ ಫ್ರೆಂಡ್ಸ್, ಒಂದು ಅರ್ಬನ್ ಪ್ರಾಂತ್ಯಗಳಲ್ಲಿ ಸಿಟಿ ಅಥವಾ ಯಾವುದಾದ್ರೂ ಔಟ್ಕಟ್ಸ್ ಗಳಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿವರೆಗೂ ನೀವು ಮಾರ್ಕೆಟಿಂಗ್ ನ ಮಾಡ್ಕೊಳ್ಬಹುದು. ಎಲ್ಲಾ ಕಡೆನೂ ಸೇಲ್ ಮಾಡ್ಕೊಳ್ಳೋದಾದ್ರೆ ಮಾತ್ರ ಫ್ರೆಂಡ್ಸ್ ನೀವು ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂಡು ಬಿಸ್ನೆಸ್ ನ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಇರುವಂತ ಅಮೌಂಟ್ ನ ಮೇಲೆ ಬಿಸ್ನೆಸ್ ನ ಪ್ಲಾನ್ ಮಾಡ್ಕೊಳ್ಬಹುದು. ನೀವು ಮಿಷನ್ಗೆನೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ, ನೀವು ಇದನ್ನ ತಯಾರಿಸೋದಕ್ಕೆ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಇದನ್ನ ನೀವು ತಯಾರಿಸೋದಾದ್ರೆ ಕಡಿಮೆ ಅಂದ್ರೆ ಕಡಿಮೆ ಬಜೆಟ್ ನಲ್ಲಿನೇ ತಯಾರಿಸ್ಕೊಳ್ಬಹುದು. ಇನ್ನು ಈ ರೀತಿಯ ಅರೇಂಜ್ಮೆಂಟ್ ಎಲ್ಲವನ್ನು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಳ್ಳೋದರ ಮೂಲಕ ನೀವು ಅವರ ಕಾಂಟ್ಯಾಕ್ಟ್ ಆಗಿ ಈ ಮಿಷನ್ ಅನ್ನು ತಗೊಂಡು ಅದ್ರ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ತಗೊಂಡು ನೀವು ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಕೊಳ್ಬಹುದು. ಇದು ಕೇವಲ ಎಕ್ಸಾಂಪಲ್ ಗಾಗಿ ಮಾತ್ರ ಕೊಡ್ತಾ ಇರುವಂತದ್ದು. ನೀವು ಬೇರೆ ಕಡೆಯಿಂದನೂ ಕಾಲ್ ಮಾಡಿ ಬೇರೆ ಕಡೆಯಿಂದನೂ ಬೇಕಾದ್ರೂ ಕಾಂಟ್ಯಾಕ್ಟ್ ಆಗಿ ಅವರ ಹತ್ರದಿಂದಾನೆ ಮಿಷನ್ ಅನ್ನು ತಗೊಳ್ಬಹುದು. ಕೆಲವರಿಗೆ ಗೊತ್ತಿರಲ್ಲ ಅಲ್ವಾ, ಅಂತವರಿಗೆ ಮಾತ್ರ ಕೊಡ್ತಾ ಇದ್ದೀನಿ. ನೀವು ನಾನು ಕೊಡುವಂತ ಲಿಂಕ್ ಇಂದಾನೆ ನೀವು ಮಿಷನ್ ತಗೊಳ್ಬೇಕು, ಬಿಸ್ನೆಸ್ ನ ಮಾಡ್ಕೊಳ್ಬೇಕಂತ ಏನೂ ಇಲ್ಲ, ನಿಮ್ಮ ಇಷ್ಟ. ನೀವು ಕೇವಲ ಬಿಸ್ನೆಸ್ ಕಾನ್ಸೆಪ್ಟ್ ವರೆಗೆ ಮಾತ್ರ ತಗೊಳ್ಳಿ ಸಾಕು. ಬೇಕಾದ್ರೆ ನೀವು ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ಪಾಪ್ಸಿಕಲ್ ಮೇಕಿಂಗ್ ಮಿಷನ್ ಅಂತ ಟೈಪ್ ಮಾಡಿದ್ರೆ ತುಂಬಾ ಜನ ಸಪ್ಲೈಸ್ ನಿಮಗೆ ಸಿಗ್ತಾರೆ. ಒಂದ್ ವೇಳೆ ಫ್ರೆಂಡ್ಸ್ ನಿಮ್ಗೆ ಟೈಪ್ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಅದರ ಪಕ್ಕ ಮೈಕ್ ಇರುತ್ತೆ, ಅದನ್ನ ಆನ್ ಮಾಡಿ ಬೇಕಾದ್ರೂ ನೀವು ಹೇಳ್ಕೊಳ್ಬಹುದು. ತುಂಬಾ ಜನ ಸಿಗ್ತಾರೆ ಫ್ರೆಂಡ್ಸ್, ಅದರಲ್ಲಿ ನೀವು 5-6 ಜನರನ್ನ ಕಾಂಟ್ಯಾಕ್ಟ್ ಆಗಿ ಯಾರು ನಿಮ್ಗೆ ಕಡಿಮೆ ರೇಟ್ಗೆ ಕೊಡ್ತಾರೆ ಅಂತ ನೋಡ್ಕೊಳ್ಳಿ. ನಂತರ ನೀವು ಅವರೊಂದಿಗೆ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ನೀವೇ ಡೈರೆಕ್ಟ್ ಆಗಿ ಹೋಗಿ ನೋಡಿಕೊಂಡು ಫ್ರೆಂಡ್ಸ್ ಮಿಷನ್ ಅನ್ನು ಪರ್ಚೇಸ್ ನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಮೌಂಟ್ ಅನ್ನು ಆನ್ಲೈನ್ ನ ಮೂಲಕ ಪೇ ಮಾಡೋದರ ಮೂಲಕ ತಗೊಳ್ಳಕ್ಕೆ ಹೋಗಲೇಬೇಡಿ. ಇದು ನಿಮ್ಮ ಒಳ್ಳೇದಕ್ಕೇನೆ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಈ ಬಿಸ್ನೆಸ್ ನಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬೇಕಾದ್ರೆ ಬಿಸ್ನೆಸ್ ನಲ್ಲಿ ಡೀಲರ್ಶಿಪ್ ಸಹ ಕೊಡ್ಕೊಳ್ಬಹುದು, ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನೋದು ನಿಮ್ಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ನೀವು ಏನು ಮಾಡಿ ಅಂದರೆ, ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು SEO ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಿಂದ ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ಗಳಿವೆ, ಅವುಗಳನ್ನು ನೋಡಿ. ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು.